ಶತಮಾನದ ಮಹಾಬಳೆ, ಕೊಡಗಿನ ಕಣ್ಣೀರಿಗೆ ಅಂದಿನಿಂದ ಇಂದಿನವರೆಗೂ ದನಿಯಾಗಿದೆ. ಸುವರ್ಣ ನ್ಯೂಸ್ ಸತತ 64 ಗಂಟೆಗಳಿಂದ ಅಹೋರಾತ್ರಿ ಮಹಾಮಳೆ ಬಗ್ಗೆ ಕವರೇಜ್ ನೀಡೋ ಮುಖಾಂತರ ಅಲ್ಲಿ ಏನಾಗ್ತಿದೆ ಅನ್ನೋದನ್ನು ಪ್ರತಿ ಕ್ಷಣ ನಿಮಗೆ ಕೊಡ್ತಾ ಇದ್ದೀವಿ. 64 ಗಂಟೆಯಿಂದ ಪ್ರತಿದಿನ ಪ್ರತಿ ಕ್ಷಣ ಸಂಕಷ್ಟದಲ್ಲಿದ್ದವರ ಪರ ಸುವರ್ಣ ನ್ಯೂಸ್ ವರದಿ ಪ್ರತಿಯೊಬ್ಬರನ್ನು ಕೂಡ ಎಚ್ಚರಿಸುವಂಥದ್ದು, ಜೊತೆಗೆ ಜನರು ಕೂಡ ಎಚ್ಚರಿಕೆಯಿಂದ. ಯಾಕೆಂದರೆ ಯಾವುದೇ ಮಂತ್ರಿ ಇರ್ಬೋದು, ಯಾವುದೇ MLA ಇರ್ಬೋದು, ನಾವು ರೆಡಿ ಮಾಡಿದಂಥವ್ರು ಸರ್ ಅವರೆಲ್ಲ, ಅಧಿಕಾರಿಗಳಿರ್ಬೋದು, ಯಾರಾದರೂ ನಮ್ಮವರ ಏನು ಕಷ್ಟದ ಸಂದರ್ಭದಲ್ಲಿ ಬಂದಿಲ್ಲ ಅಂತಂದರೆ ನಾವೆಲ್ಲರೂ ಕೂಡ ಜೊತೆಗೆ ನಿಂತು ಎಚ್ಚರಿಸುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಇವತ್ತು ನೀವು 32 ಲಾರಿಗಳನ್ನು ನಮಗೆ ಕಳಿಸ್ಕೊಟ್ರಿ, 32 ಲಾರಿಗಳಷ್ಟು ಸಾಮಾನು ಸರಂಜಾಮನ್ನು ನೀವು ಕಳಿಸ್ಕೊಟ್ರಿ, ಅವೆಲ್ಲವನ್ನು ಕೂಡ ನಾವು ಅಲ್ಲಿಗೆ ತಲುಪಿಸಿದ್ದೀವಿ. ಅದು ನಮ್ಮ ಜವಾಬ್ದಾರಿ. ನಿಮ್ಮ ಒಂದೊಂದು ಬಿಸ್ಕೆಟ್ ಸಮೇತ, ಒಂದೊಂದು ಮಾತ್ರೆ ಸಮೇತ ಅದನ್ನು ತಲುಪಿಸುವಂಥ ಜವಾಬ್ದಾರಿ. ನಿನ್ನೆ ನಾವು ಮೊನ್ನೆ 3 ಗಂಟೆಗೆ ನಿಲ್ಲಿಸಿದ್ವಿ, ಆದರೆ ನಿನ್ನೆ ಸಂಜೆ 8 ಗಂಟೆ ತನಕ ಬಂದಿತ್ತು. ಯಾರಿಗೂ ಬೇಡ ಅಂದಿಲ್ಲ, ಬಟ್ ಇವತ್ತಿಂದ ಮಾತ್ರ ಕಳಿಸಬೇಡಿ. ಸದ್ಯಕ್ಕೆ ಯಾವುದು ಸದ್ಯಕ್ಕೆ ಬೇಕಾಗಿಲ್ಲ, ಬಟ್ ನೀವು ಕೊಟ್ಟದಲ್ಲಿಗೆ ತಲುಪ್ತಾ ಇದೆಯಾ ಇಲ್ವ ಹೇಗೆ ನಡಿ. ನಮ್ಮ ಪ್ರತಿನಿಧಿ ಪ್ರಜ್ವಲ್ ಇದರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ, ಒಂದು ವಾಕ್ತೃ ಮುಖಾಂತರ ಬನ್ನಿ ನೋಡೋಣ. ಕೊಡಗು ಜಿಲ್ಲೆಯಲ್ಲಿ ಏನು ಮಳೆ ಹಾನಿಯಾಗಿ ಏನು ನಿರಾಶ್ರಿತರಿದ್ದಾರೆ, ಅಂತಹ ಒಂದು ಸ್ಥಳ ಮಡಿಕೇರಿಯಿಂದ ಕೆಲವೇ ಕೆಲವು ಕಿಲೋಮೀಟರ್ ದೂರದಲ್ಲಿರುವಂತಹ ಐಕೊಳ ಎಂಬ ಪ್ರದೇಶ. ಇವತ್ತು ನಾವು ಆ ಸ್ಥಳಕ್ಕೆ ಕೂಡ ಬಂದಿರತಕ್ಕಂಥದ್ದು. ಐಕೊಳದ ಏನೊಂದು ಸರ್ಕಾರಿ ಶಾಲೆ ಏನಿದೆ, ಆ ಶಾಲೆಗೆ ಕೂಡ ನಮ್ಮ ಬೆಂಗಳೂರಿನಿಂದ ಕನ್ನಡಿಗರು ಕೊಟ್ಟಿರ್ತಕ್ಕಂತಹ ಏನೊಂದು ವಸ್ತುಗಳನ್ನ ನಾವು ಅವರ ಪರವಾಗಿ ಏನೊಂದು ಇಲ್ಲಿಗೆ ತೆಗೆದುಕೊಂಡು ಬಂದು ಈ ಶಾಲೆಗೆ ಏನು ವಿತರಣೆಯನ್ನ ಕೂಡ ಮಾಡ್ತಾ ಇದೀವಿ. ಅವರಿಗೆ ಅಗತ್ಯವಾದ ವಸ್ತುಗಳನ್ನ ಖುದ್ದು ಅವರೇ ತೆಗೆದುಕೊಳ್ಳಿ, ಯಾವ ವಸ್ತು ಬೇಕು ನಿಮಗೆ ಇಲ್ಲಿ ಅಗತ್ಯ ಇದೆ ಅಂತಹ ವಸ್ತುಗಳನ್ನ ನೀವೇ ತೆಗೆದುಕೊಳ್ಳಿ ಎಂಬ ಮಾತನ್ನ ನಾವು ಆಡಿ ಈಗ ಅವರು ಕೂಡ ಅವ್ರಿಗೆ ಯಾವ ವಸ್ತುಗಳು ಬೇಕು ಇಲ್ಲಿ ಇರುವಂತಹ ಜನರಿಗೆ. ಇಲ್ಲಿ ಸುಮಾರು 40 ಅಧಿಕ ಮಂದಿ ಇಲ್ಲಿ ನಿರಾಶ್ರಿತರಾಗಿ ಈ ಒಂದು ಶಾಲೆಯಲ್ಲಿ ಆಶ್ರಯವನ್ನ ಪಡೆದಿದ್ದಾರೆ. ಅವರಿಗೋಸ್ಕರ ನಾವು ಯಾವ ವಸ್ತುಗಳು ಬೇಕು ಆ ವಸ್ತುಗಳನ್ನ ಕೂಡ ಕೊಡ್ತಾ ಇರ್ತಕ್ಕಂಥದ್ದು. ಅದನ್ನ ಆ ಜನರು ಕೂಡ ಇಸ್ಕೊಂಡು ಅವರ ಒಂದು ಏನ್ ಬೇಕೋ ಅದನ್ನ ತೆಗೆದುಕೊಂಡು ಹೋಗಿ ಅವರ ಇದಕ್ಕೆ ಇಟ್ಕೊಳ್ತಾ ಇದ್ದಕ್ಕಂತ ದೃಶ್ಯವನ್ನ ಹೇಳ್ಬೋದು. ನಾವು ಕ್ಯಾಂಟರ್ ನ ಬೆಂಗಳೂರಿಂದ ಇವತ್ತು ಬೆಳಗ್ಗೆ ಮಡಿಕೇರಿಗೆ ತಲುಪಿ ಇವತ್ತು ಮಡಿಕೇರಿಯ ಕೇವಲ ನಗರ ಪ್ರದೇಶ ಅಲ್ಲ, ಕುಗ್ರಾಮಗಳಲ್ಲಿ ಏನೊಂದು ಆಶ್ರಯವನ್ನ ಪಡೆದಿದ್ದಾರೆ, ಕುಗ್ರಾಮಗಳ ಜನರೇನಿದ್ದಾರೆ ಅಂತವರನ್ನ ನೋಡಿ ನಮಗೆ ದೃಶ್ಯಾವಳಿಗಳು ನೋಡ್ಬೋದು. ಮಕ್ಕಳಿಗೆ ಬೇಕಾದಂತಹ ಬಟ್ಟೆಗಳಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ನಾವು ಆ ಒಂದು ನಿರಾಶ್ರಿತರ ಶಿಬಿರ ಏನಿದೆ ಆ ಶಿಬಿರಕ್ಕೆ ಕೊಡ್ತಾ ಇರ್ತಕ್ಕಂಥದ್ದು. ಈ ಭಾಗದಲ್ಲಿ ಸ್ನ್ಯಾಕ್ಸ್ ಬ್ರೆಡ್ಗಳನ್ನು ಕೂಡ ನಾವು ಇವರಿಗೆ ಇಲ್ಲಿ ಈ ಭಾಗದಲ್ಲಿ ವಿತರಿಸ್ತಾ ಇರ್ತಕ್ಕಂಥದ್ದು. ಜೊತೆಗೆ ಇಲ್ಲಿ ಕೇವಲ ಇದು ಮಾತ್ರ ಅಲ್ಲ, ಟವಲ್ಗಳಿರ್ಬೋದು, ಪ್ರತಿಯೊಂದು ಬಟ್ಟೆಗಳನ್ನು ಕೂಡ ನಾವು ಇವತ್ತು ಈ ಒಂದು ನಿರಾಶ್ರಿತ ಕೇಂದ್ರಗಳಿಗೆ ಅವ್ರಿಗೆ ಏನು ಅವಶ್ಯಕತೆ ಇದೆ ಅಂತಹ ವಸ್ತುಗಳನ್ನ ಕೂಡ ಕೊಡ್ತಾ ಇದೀವಿ. ಇನ್ನು ಈ ಒಂದು ನಿರಾಶ್ರಿತ ಕೇಂದ್ರದ ಒಳಭಾಗದ ಪರಿಸ್ಥಿತಿ ಏನಿದೆ ಅಂತ ಕೂಡ ನಾವು ನೋಡೋದಾದ್ರೆ ಇಲ್ಲಿ ನಿಜಕ್ಕೂ ಒಂದು ಪರಿಸ್ಥಿತಿ ನಿಜಕ್ಕೂ ಶೋಚನೀಯವಾದಂಥದ್ದು. ಏನು ಇವರು ಮನೆಗಳನ್ನ ಕಳ್ಕೊಂಡು ಬಂದಿದ್ರು, ಮನೆಗಳನ್ನ ಕಳ್ಕೊಂಡು ಈ ಒಂದು ಆಶ್ರಯ ಶಿಬಿರಕ್ಕೆ ಇಲ್ಲಿ ಬಂದಿರತಕ್ಕಂಥದ್ದು. ಈ ಒಂದು ವಾತಾವರಣವೇ ಸರಿ ಇಲ್ಲದಾಗಿದೆ, ಈ ಶಾಲೆ ಕೂಡ ಮುರಿದು ಬೀಳುವಂತಹ ಪರಿಸ್ಥಿತಿ ಇಲ್ಲಿ ಎದುರಾಗಿರೋದು ನಾವು ದೃಶ್ಯಾವಳಿಗಳು ನೋಡ್ಬೋದು. ಶಾಲೆಯ ಪರಿಸ್ಥಿತಿ ಹೇಗಿದೆ ಅಂತ, ಅಂತಹ ಮುರಿದು ಬೀಳುವಂತಹ ಶಾಲೆಯಲ್ಲೂ ಕೂಡ ಇವತ್ತು ಆಶ್ರಯವನ್ನು 40 ಅಧಿಕ ಮಂದಿ ಪಡೆದಿದ್ದಾರೆ. ಇದೊಂದು ಮಡಿಕೇರಿಯಿಂದ ಸುಮಾರು ಒಂದು 15 ಕಿಲೋಮೀಟರ್ಗೂ ದೂರ ಇರುವಂತಹ ಒಂದು ಕುಗ್ರಾಮ, ಈ ಒಂದು ಸ್ಥಳದಲ್ಲಿ ಇವರೆಲ್ಲ ಕೂಡ ಆಶ್ರಯ ಪಡೆದಿದ್ದಾರೆ. ಅವ್ರನ್ನ ಮಾತಾಡಿಸುವ ಪ್ರಯತ್ನ ಮಾಡೋಣ, ನಾವು ಕೂಡ ಇಲ್ಲಿಗೆ ಅಗತ್ಯ ವಸ್ತುಗಳನ್ನ ಕೂಡ ಇಲ್ಲಿಗೆ ತಂದು ತಲುಪಿಸಿರ್ತಕ್ಕಂಥದ್ದು. ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನ ಕೂಡ ಮಾಡೋಣ. ಮೇಡಮ್, ನಾವು ಸುವರ್ಣ ನ್ಯೂಸ್ನಿಂದ ಬೆಂಗಳೂರಿಂದ ಇಲ್ಲಿಗೆ ಆಗಮಿಸಿ ನಾವು ಈ ಕೆಲವೊಂದು ವಸ್ತುಗಳನ್ನ ಕೂಡ ನಿಮಗೆ ಕೊಟ್ಟಿದ್ದೀವಿ. ನಿಮಗೆ ಏನೇನು ಅಗತ್ಯ ವಸ್ತುಗಳು ಇಲ್ಲಿ ಬೇಕಾಗಿದೆ? ಕಂಬಳಿ, ಜರ್ಕಿ, ಸೆಟ್ರು ಅಂತ ಇತ್ಯಾದಿ ವಸ್ತುಗಳು. ಅಂದ್ರೆ ನೀವು ನಿಮ್ಮ ಮನೆಯನ್ನ ಕಳ್ಕೊಂಡು ಇಲ್ಲಿಗೆ ಬಂದಿದ್ರೆ ಏನಾಯ್ತು ನಿಮ್ಮ ಮನೇಲಿ, ಇತ್ತೀಚಿನ ಮಳೆಯಲ್ಲಿ ಏನ್ ಸಮಸ್ಯೆ ಆಗಿದೆ ಅಂತ? ಬಾವಿ ಜರಿದೋಗಿದೆ, ಮನೆ ಪಕ್ಕ ತುಂಬಾ ಮನೆಯಲ್ಲ ಬಿರುಕು ಬಂದಿದೆ, ಆತರ ಎಲ್ಲ ಆಗಿದೆ. ಅಂದ್ರೆ ನೀವು ತುಂಬಾ ದಿನಗಳಿಂದ ಕಷ್ಟಪಟ್ಟು ಆ ಒಂದು ಮನೆಯನ್ನ ಕಟ್ಕೊಂಡು ಅಲ್ಲಿ ಬದುಕ್ತಾ ಇದ್ರಿ, ಆದ್ರೆ ಇವತ್ತು ಆ ಮನೆ ಇಲ್ಲ ಅನ್ನೋ ನೋವು ನಿಮ್ಮನ್ನ ಹೇಗೆ ಕಾಡ್ತಾ ಇದೆ? ಮನೆ ನೋವಿಲ್ಲ ಅಂತ ತುಂಬಾ ಅನಿಸ್ತದೆ. ಹೋಗಿ ಬಾವಿ ಹತ್ರ ಹೋಗುವಾಗಲೇ ನಮಗೆ ಒಂದು ಭಯ ಆಗ್ತದೆ, ತಿರ್ದು ಅದರೊಳಗೆ ಹೋಗಿ ಬಿಡ್ತದೆ ಅಂತೇಳಿ ಅಂತಂದು ಭಯನೂ ಉಂಟು ಮನಸ್ಸಿಗೆ. ಓಕೆ, ಇಲ್ಲಿ ನಾವು ಕೊಟ್ಟಿರ್ತಕ್ಕಂತಹ ವಸ್ತುಗಳನ್ನ ಕೂಡ ಅಲ್ಲಿ ನಾವು ದೃಶ್ಯಾವಳಿಗಳು ನೋಡ್ತಾ ಇದ್ದು, ಕಂಬಳಿ ಆಗಿರ್ಬೋದು, ಮಕ್ಕಳ ಕೈಯಲ್ಲಿರುವಂತಹ ಈ ಒಂದು ಟವಲ್ಗಳಾಗ್ಬೋದು, ಇದೊಂದನ್ನು ಕೂಡ ಇದೆಲ್ಲವೂ ಕೂಡ ಕನ್ನಡ ನಾಡಿನ ಜನರು ಏನಿದ್ದಾರೆ ಆ ಜನರು ನಮ್ಮ ಸುವರ್ಣ ನ್ಯೂಸ್ ಕಚೇರಿಗೆ ನೀಡಿರ್ತಕ್ಕಂಥದ್ದು. ಅದನ್ನ ಕೇವಲ ಸಂಪರ್ಕ ಸೇತುವೆಯಾಗಿ ನಾವು ಅಲ್ಲಿಂದ ಈ ಒಂದು ಭಾಗದ ಜನರಿಗೆ ತಲುಪಿಸಿದ್ದೀವಿ ಹೊರತು ಇದೆಲ್ಲವೂ ಕೂಡ ಕನ್ನಡ ನಾಡಿನ ಜನರು ಈ ಒಂದು ಭಾಗದ ಜನರಿಗೋಸ್ಕರ, ಇಲ್ಲಿನ ಸಂಕಷ್ಟದಲ್ಲಿರ್ತಕ್ಕಂತಹ ಜನರಿಗೋಸ್ಕರ ಕೊಟ್ಟಿರ್ತಕ್ಕಂಥದ್ದು. ಈ ಒಂದು ಜನರ ಪಾಲಿಗೆ ಈ ಒಂದು ವಸ್ತುಗಳು ಈ ಸಮಯದಲ್ಲಿ ಅಗತ್ಯ ಇದೆ. ಇದನ್ನ ಕನ್ನಡ ನಾಡಿನ ಜನರು ಸುವರ್ಣ ನ್ಯೂಸ್ನ ಮೂಲಕ ಕೊಟ್ಟಿರ್ತಕ್ಕಂಥದ್ದು. ಅದನ್ನು ಬೆಂಗಳೂರಿನಿಂದ ನಮ್ಮ ಒಂದು ತಂಡ ಇವತ್ತು ಕೊಡಗಿಗೆ ಬಂದು ಕೊಡಗಿನಲ್ಲಿ ಪ್ರತಿಯೊಂದು ಕುಗ್ರಾಮಗಳಲ್ಲಿ ಏನೊಂದು ಜನರೇನಿದ್ದಾರೆ ಅವರ ಸಮಸ್ಯೆಗಳೇನಿದೆ ಅಲ್ಲಿಗೆ ಬಂದು ನಾವು ಅವ್ರಿಗೆ ಕೂಡ ಇಂತಹ ವಸ್ತುಗಳನ್ನು ತಲುಪಿಸಿ ಅವರ ಒಂದು ಸಂಕಷ್ಟಕ್ಕೆ ನೆರವಾಗುವಂಥ ಪ್ರಯತ್ನ ಕೂಡ ಇವತ್ತು ನಾವು ಮಾಡ್ತಾ ಇದ್ದೀವಿ. ಇನ್ನು ಈ ಭಾಗದಲ್ಲಿ ಎಷ್ಟು ಜನ ಯಾವ ರೀತಿಯ ಸಂಕಷ್ಟದಲ್ಲಿ ಇದ್ದಾರೆ ಅನ್ನೋದಕ್ಕೆ ಮಾತಾಡೋದಕ್ಕೆ ಇಲ್ಲಿನ ಉಸ್ತುವಾರಿ ನೋಡ್ಕೊಳ್ಳೋಂಥ ಒಬ್ಬರು ಅಧಿಕಾರಿ ಕೂಡ ನಮ್ಮ ಜೊತೆ ಇದ್ದಾರೆ. ಸರ್, ಎಷ್ಟು ಜನ ಇಲ್ಲಿದ್ದಾರೆ, ಏನೇನು ಸಮಸ್ಯೆ ಇದೆ ಸರ್?
ಇಲ್ಲ. ಇಲ್ಲಿ 41 ಜನ ಆಶ್ರಯ ಪಡೆದಿದ್ದಾರೆ. 18 ಫ್ಯಾಮಿಲಿ ಇದೆ. 18 ಫ್ಯಾಮಿಲಿ ಮನೆ ಇತ್ತ ನೀರೆಲ್ಲ ತುಂಬಿ ಇವ್ರನ್ನ ಕರ್ಕಂಬಂದಿಲ್ಲಿ ಕಂಜಿಗೆ ಅಂದರಿದ್ದಾರೆ. 41 ಜನ ಇಲ್ಲಿ ಆಶ್ರಯ ಪಡೆದಿದ್ದಾರೆ. ಅದರಲ್ಲಿ 13 ಜನ ಮಕ್ಕಳಿದ್ದಾರೆ, 13 ಜನ ಮಹಿಳೆಯರಿದ್ದಾರೆ. ಓಕೆ ಸರ್, ಮಹಿಳೆಯರು ಮಕ್ಕಳೆಲ್ಲ ಇರತಕ್ಕಂಥ ಸಂದರ್ಭದಲ್ಲಿ ಅಗತ್ಯ ವಸ್ತುಗಳಿಗಿತ್ತು, ಅವಶ್ಯಕತೆ ಇತ್ತು, ನಮ್ಮ ಸುವರ್ಣ ನ್ಯೂಸ್ ಈಗ ತಂದು ಕೊಟ್ಟಿರ್ತಕ್ಕಂಥದ್ದು. ಭಾಳ 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 ವಂದನೆಗಳು ನಿಮಗೂ ಮತ್ತೆ ಎಲ್ಲರಿಗೂ, ಕನ್ನಡ ಎಲ್ಲಾ ಜನತೆಗೂ ಇದಕ್ಕೆ ಸ್ಪಂದಿಸಿರೋದಕ್ಕೆ ಭಾಳ ಭಾಳ ಧನ್ಯವಾದಗಳು. ಇದು ಇಲ್ಲಿ ಇಲ್ಲಿನ ಜನರು ಹೇಳುವಂಥ ಮಾತು ನೀವು ಈಗ ದೃಶ್ಯಾವಳಿಗಳಲ್ಲಿ ನೋಡಿದರೆ. ಇಷ್ಟೊತ್ತು ಕೂಡ ನಾವು ಇಲ್ಲಿ ಬೇಕಾದಂಥ ಅಗತ್ಯ ವಸ್ತುಗಳನ್ನ ಕೂಡ ಇವರಿಗೊಂದು ತಂದುಕೊಟ್ಟಿದ್ದೀವಿ, ಜನರ ಮಾತಾಡಿಸುವ ಪ್ರಯತ್ನ ಮಾಡಿದ್ವಿ. ಮೇಡಮ್, ನಾವು ಬೆಂಗಳೂರಿನಿಂದ ಇಲ್ಲಿಗೆ ಬಂದು ನಿಮಗೆ ಈಗ ಒಂದು ವಸ್ತುಗಳನ್ನು ಕೂಡ ತಲುಪಿಸುವಂಥ ಕೆಲಸ ಸುವರ್ಣ ನ್ಯೂಸ್ ಮಾಡಿರ್ತಕ್ಕಂಥ. ತುಂಬ ಥ್ಯಾಂಕ್ಸ್ ಸರ್, ಅದಕ್ಕೆ ನೀವು ಮಾಡಿದ ಒಳ್ಳೆಯ ಕೆಲಸ ಸರ್, ನಮಗೆ ತುಂಬ ಕಷ್ಟದಲ್ಲಿತ್ತು ಸರ್, ನೀವು ಒಳ್ಳೇದು ಮಾಡಿದ್ದೀರ ಸರ್. ಜನರು ಏನೊಂದು ಕಣ್ಣೀರು ಹಾಕೊಂಡು ಏನು ಇರ್ತಕ್ಕಂಥದ್ದು, ನಿಮಗೆ ಖುಷಿ ಆಗ್ತಾ ಇದೆಯಾ, ಏನು ಅನ್ನಿಸ್ತಾ ಇದೆ ನಿಮಗೆ? ಖುಷಿ, ತುಂಬ ಥ್ಯಾಂಕ್ಸ್. ಓಕೆ, ಇದು ಪುಟ್ಟ ಮಕ್ಕಳು ಹೇಳುವಂಥ ಮಾತು. ಅವರು ಹೇಳೋದು ಬರೀ ಒಂದು ಥ್ಯಾಂಕ್ಸ್ ಅಷ್ಟೇ. ಆ ಥ್ಯಾಂಕ್ಸೇ ನಮಗೆ ಒಂದು ಮತ್ತಷ್ಟು ಕೆಲಸವನ್ನು ಮಾಡೋದಕ್ಕೆ ಒಂದು ನಮಗೂ ಕೂಡ ಸ್ಫೂರ್ತಿ ನೀಡ್ತಕ್ಕಂಥದ್ದು. ಹೀಗೆ ನಮ್ಮ ಪಯಣ ಮುಂದುವರಿಯುತ್ತೆ. ಕನ್ನಡ ನಾಡಿನ ಜನರು ಏನು ಸುವರ್ಣ ನ್ಯೂಸ್ಗೆ ಏನು ಬೆಂಗಳೂರಿಗೆ ತಲುಪಿಸಿರ್ತಕ್ಕಂಥ ಎಲ್ಲ ವಸ್ತುಗಳನ್ನ ಕೂಡ, ಇತರ ಜಿಲ್ಲೆಗಳಿಗೂ ತಲುಪಿಸಿರುವಂಥ ವಸ್ತುಗಳನ್ನ ಕೂಡ ನಾವು ಪ್ರತಿಯೊಂದು ಜಿಲ್ಲೆಗಳ ಈ ಒಂದು ಕೊಡಗಿನ ಪ್ರತಿಯೊಂದು ಕುಗ್ರಾಮಗಳಿಗೂ ಹೋಗಿ ಅವುಗಳಿಗೆ ತಲುಪಿಸುವಂಥ ಕಾರ್ಯವನ್ನು ಕೂಡ ನಾವು ಇವತ್ತು ಮುಂದುವರಿಸ್ತಾ ಇದ್ದೀವಿ. ರಸ್ತೆಗಳು ದುರ್ಗಮ ರಸ್ತೆಗಳಿದೆ, ರಸ್ತೆಗಳೇ ಕುಸಿದು ಹೋಗುವಂಥ ಭೀತಿ ಇದೆ. ಆದರೂ ನಮ್ಮ ಏನೊಂದು ಬೆಂಗಳೂರಿನಿಂದ ಬಂದಂತಹ ತಂಡ ಏನಿದೆ, ನಮ್ಮ ಒಂದು 25 ಮಂದಿಯ ತಂಡ, ಈ ತಂಡ ಇಡೀ ಜಿಲ್ಲೆಯಲ್ಲಿ ಕಾರ್ಯಾಚರಿಸುತ್ತಾ ಈ ಒಂದು ವಸ್ತುಗಳನ್ನ ಅವರಿಗೆ ತಲುಪಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಅಂಜನ್ ಮೂರ್ತಿ ಹಾಗೂ ಮುನಿಯಾ ಜೊತೆ ಪ್ರಜ್ವಲ್ ಎನ್ ಸಿ ಸುವರ್ಣ ನ್ಯೂಸ್ ಮಡಿಕೇರಿ. 25 ಜನರ ತಂಡ ಸುವರ್ಣ ನ್ಯೂಸ್ನ ತಂಡ ಅಲ್ಲಿದೆ. ವೀಕ್ಷಕರೇ, ನೀವು ಕೊಟ್ಟಂಥ ಪ್ರತಿಯೊಂದು ವಸ್ತುವನ್ನು ಕೂಡ ಅಲ್ಲಿಗೆ ತಲುಪಿಸೋದು ಒಂದು ಕಡೆ, ಅವರು ಎಷ್ಟು ಕಷ್ಟಪಡ್ತಿದ್ದಾರೆ ಅಂತ ತೋರಿಸೋದು ಒಂದು ಕಡೆ, ಒಂದು ನ್ಯೂಸ್ ಚಾನಲ್ ಆಗಿ. ಆದರೆ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸೈನಿಕರಾಗಬೇಕಾಗಿದೆ. ನಿಮಗೆ ನೆನಪಿರಲಿ, ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ಪ್ರತಿಯೊಬ್ಬ ಪತ್ರಕರ್ತ ಕೂಡ ಒಬ್ಬ ಸೈನಿಕನ ರೀತಿಯಲ್ಲಿ, ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರರ ರೀತಿಯಲ್ಲಿ ಕೆಲಸ ಮಾಡಿದ್ದ. ಇದೊಂದು ಅವಕಾಶ ನಮಗೂ ಕೂಡ ಅಂತ ಆ ರೀತಿ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ನಾವು ಕೆಲಸ ಮಾಡೋಣ. ನಮ್ಮವ್ರನ್ನ ಫಸ್ಟ್ ಉಳಿಸಬೇಕು, ಜೊತೆಗೆ ಏನು ಮಾಡೋಕ್ಕಾಗದಿಲ್ಲದವರು ಅಟ್ಲೀಸ್ಟ್ ಒಂದು ಪ್ರಾರ್ಥನೆ ಆದರೂ ಮಾಡ್ಬೋದು, ಆ ಜನರಿಗೆ ಮೊದಲನ ಒಂದು ಜೀವನ ಸಿಗಲಿ ಅನ್ನುವಂಥದ್ದು. ಮಳೆಯ ರುದ್ರನರ್ತನಕ್ಕೆ ಮಡಿಕೇರಿ ಚಿತ್ರಣವೇ ಸಂಪೂರ್ಣ ಬದಲಾಗಿದೆ. ಜಿಲ್ಲೆಯ ಹಾಲೇರಿ ರಸ್ತೆಯಲ್ಲಿ ಪ್ರಪಾತ ಸೃಷ್ಟಿಯಾಗಿದೆ. ರಸ್ತೆ ಪಕ್ಕದಲ್ಲಿ ಬೃಹತ್ ಗುಡ್ಡಗಳು ಕುಸಿದಿದ್ದು ಪರಿಣಾಮ ಹಾಲೇರಿ ಮಡಿಕೇರಿ ಸಂಚಾರ ಬಂದ್ ಆಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಹರೀಶ್ ಸ್ಥಳದಿಂದ ನೀಡಿರುವ ಒಂದು ಗ್ರೌಂಡ್ ರಿಪೋರ್ಟ್ ನೋಡೋಣ. ಮಡಿಕೇರಿಯಲ್ಲಿ ಮಳೆ ಅರ್ಭಟ ಜನರ ಜೀವನದ ಮೇಲೆ ಸಾಕಷ್ಟು ಪರಿಣಾಮವನ್ನು ಬೀರಿದೆ. ಈಗ ಹಾಲೇರಿ ಭಾಗದಲ್ಲಿ ಇದ್ದಂತಹ ರಸ್ತೆಯನ್ನ ಕೊಚ್ಚಿ ಹೋಗಿಸಿದೆ ಈ ಒಂದು ಹಾಲೇರಿ ಹೊಳೆ. ನೀವಿಲ್ಲಿ ದೃಶ್ಯಗಳಲ್ಲಿ ನೋಡಬಹುದು, ಈ ಹಾಲೇರಿ ಹೊಳೆಯ ಪರಿಸ್ಥಿತಿಯನ್ನು ನೋಡಿದ್ರೆ ಈ ರಸ್ತೆ ಎಷ್ಟರ ಮಟ್ಟಿಗೆ ರಸ್ತೆಯನ್ನೇ ಕೊಚ್ಚಿ ಹೋಗಿಸಿರುವಂತಹದ್ದು, ಇನ್ನು ಎಷ್ಟು ರಭಸವಾಗಿ ನೀರು ಹರಿತಾ ಇದೆ ಅನ್ನೋದನ್ನ ಈ ಮಳೆ, ಮಡಿಕೇರಿಯಲ್ಲಿ ಬೀಳ್ತಿರುವಂತಹ ಮಳೆ, ಸುರಿಯುತ್ತಿರುವ ಮಳೆ ಎಷ್ಟರ ಮಟ್ಟಿಗೆ ರಭಸವಾಗಿ ಇಂತಹದ್ದು ನೀರನ್ನ ತಂದೊಡ್ಡಿದೆ ಅನ್ನುವಂಥದ್ದನ್ನು ಸಹ ನೀವಿಲ್ಲಿ ದೃಶ್ಯಗಳಲ್ಲಿ ನೋಡ್ತಾ ಇದೀವಿ. ಇಷ್ಟು ರಭಸವಾಗಿ ಹರಿತಾ ಇದೆ, ಒಂದು ಜನಜೀವನದ ಮೇಲೆ ಸಾಕಷ್ಟು ಪರಿಣಾಮ ಬೀರಿದೆ. ಇದು ರಸ್ತೆ ಕಟ್ಟಾಗಿರುವ ಹಿನ್ನೆಲೆಯಲ್ಲಿ ಈ ಭಾಗದಿಂದ, ಹಾಲೇರಿ ಭಾಗದಿಂದ ಅಂದ್ರೆ ಒಳಭಾಗದಲ್ಲಿ ಇದ್ದಂತಹ ಜನರು ಅಲ್ಲೇ ಬಾಕಿ ಆಗಿದ್ದಾರೆ. ಹೀಗಾಗಿ ಕೆಲವರನ್ನ ಈಗಾಗಲೇ ರಕ್ಷಣೆ ಮಾಡಲಾಗಿದೆ. ಇನ್ನೂ ಸಹ ಎರಡು ಕುಟುಂಬಗಳು ಈ ಒಂದು ಭಾಗದಲ್ಲಿರುವಂತಹದ್ದು ನೀವು ಈ ಭಾಗದಲ್ಲಿ ನೋಡಬಹುದು. ಈ ಒಂದು ಹೊಳೆಯ ರಭಸ, ನೀರಿನ ರಭಸ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನ, ಇನ್ನು ರಸ್ತೆಯನ್ನ ಕೊಚ್ಚಿ ಹೋಗಿಸಿದಂತಹ ನೀರು ಅಷ್ಟೇ ರಭಸವಾಗಿ ಹರಿತಾ ಇದೆ. ನೀವು ಈ ಭಾಗದಲ್ಲಿ ನೋಡಬಹುದು, ಮನೆ ಇರುವಂತಹದ್ದು, ಮನೆಯ ಪಕ್ಕದಲ್ಲಿ ಯಾವ ರೀತಿಯ ಒಂದು ಗುಡ್ಡ ಕುಸಿತ ಉಂಟಾಗಿದೆ, ಭೂಕುಸಿತ ಉಂಟಾಗಿದೆ. ಅಲ್ಲಿಯೇ ಇದ್ದಂತಹ ಜನರನ್ನ ಈಗಾಗಲೇ ರಕ್ಷಣೆ ಮಾಡಿ ಆಚೆ ಕಳಿಸಲಾಗಿದೆ. ಹೀಗಾಗಿ ರಕ್ಷಣಾ ಕಾರ್ಯ ಪೂರ್ಣಗೊಂಡಿದೆ, ಅಲ್ಲಿದ್ದಂಥವ್ರನ್ನ ಕಳಿಸಲಾಗಿದೆ. ಆದರೆ ಈ ಹಾಲೇರಿ ಭಾಗದಲ್ಲಿ ಎರಡು ಕುಟುಂಬಗಳು ಇನ್ನೂ ಸಹ ಬಾಕಿಯಾಗಿದೆ ಅನ್ನುವಂತಹದ್ದು. ಇನ್ನು ರಸ್ತೆ ತುಂಡಾಗಿರುವ ದೃಶ್ಯಗಳನ್ನು ನೀವಿಲ್ಲಿ ನೋಡಬಹುದು. ಇದು ರಸ್ತೆ ಸಂಪೂರ್ಣವಾಗಿ ತುಂಡಾಗಿದೆ. ಈ ಒಂದು ಸೇತುವೆ ನೀರಿನಲ್ಲಿ ಮುಳುಗಿತ್ತು, ಈಗ ಸದ್ಯ ಸ್ವಲ್ಪ ಪರವಾಗಿಲ್ಲ. ಅದರ ನೀರಿನ ಆಳವನ್ನು ನಾವು ಸಹ ನಾವು ಇಲ್ಲಿ ನೋಡಬಹುದು, ಎಷ್ಟರ ಮಟ್ಟಿಗೆ ಇದೆ ಅನ್ನುವಂತಹದ್ದನ್ನ. ಇದು ಈ ಒಂದು ರಸ್ತೆಯನ್ನು ತುಂಡಾಗಿಸಿದೆ, ಹಾಲೇರಿ ಹೊಳೆ ರಸ್ತೆಯನ್ನ ತುಂಡಾಗಿಸಿದೆ. ಹೀಗಾಗಿ ಈ ರಸ್ತೆ ತುಂಡಾಗಿರೋದ್ರಿಂದ ಈ ಸಂಪರ್ಕವನ್ನು ಇಲ್ಲಿಯ ಜನರು ಕಡಿದುಕೊಂಡಿದ್ದಾರೆ. ಇನ್ನು ಆ ಭಾಗದಲ್ಲಿ ಇರುವಂತಹ ಎರಡು ಕುಟುಂಬಗಳೇನು ಬಾಕಿ ಇದೆ, ಅವರನ್ನ ಕರೆತರಲಿಕ್ಕೆ ಸಾಕಷ್ಟು ಪ್ರಯತ್ನಿಸಿದ್ರೂ ಸಹ ಅವರು ದನ ಕರುಗಳು ಇರೋದ್ರಿಂದ ಅವರು ಆಚೆ ಬರಲಿಕ್ಕೆ ಮನಸ್ಸು ಮಾಡ್ತಾ ಇಲ್ಲ. ಅದರ ಹೊರತಾಗಿ ಸುರಕ್ಷಿತವಾಗಿ ಈಗ ಸದ್ಯ ಎರಡು ಕುಟುಂಬಗಳಿದೆ. ಮಡಿಕೇರಿಯಿಂದ ಕ್ಯಾಮರಾಮನ್ ಶರತ್ ಜೊತೆ ಹರೀಶ್, ಸುವರ್ಣ ನ್ಯೂಸ್. ಎಸ್ ವೀಕ್ಷಕರೇ, ನೀವು ಕೊಟ್ಟಂತಹ 32 ಲಾರಿಗಳಷ್ಟು ಬಹುಶಃ
ನ ಭೂತೋ ನ ಭವಿಷ್ಯತ ಈ ರೀತಿ ಜನ ರೆಸ್ಪಾಂಡ್ ಮಾಡ್ತಾರೆ. ಅದು ಕೂಡ ಬೆಂಗಳೂರಿಗರು, ಯಾಕಂತಂದರೆ ನಾಟ್ ಓನ್ಲಿ ಬೆಂಗಳೂರಿಗರು, ಆಲ್ ಓವರ್ ಕರ್ನಾಟಕದವರು ಎಲ್ಲರೂ ಕೂಡ ಮಾಡಿದ್ದಾರೆ. ನಾವೇ ಇಲ್ಲಿಂದ ಒಂದು ಸಾಧಾರಣವಾಗಿ 20 ಲಾರಿ ಇಲ್ಲಿಂದ ಸುವರ್ಣ ನ್ಯೂಸ್ ಬೆಂಗಳೂರು ಆಫೀಸಿಂದ ಕಳಿಸಿದ್ದೀವಿ. ರಾಜ್ಯದ ಬೇರೆ ಬೇರೆ ಕಡೆಗಳಿಂದ 12 ಲಾರಿಗಳು ಹೋಗಿದೆ ಬೇರೆ ಬೇರೆ ರೀತಿಯಲ್ಲಿ, ದಾವಣಗೆರೆಯಿಂದ, ಚಿಕ್ಕಮಗಳೂರಿಂದ, ಬೆಳಗಾವಿಯಿಂದ. ಎಲ್ಲರಿಗೂ ಕೂಡ ಧನ್ಯವಾದ. ನಿಮ್ಮ ಪ್ರತಿಯೊಂದು ವಸ್ತುಗಳು ಕೂಡ ನೀವು ಕೊಟ್ಟದ್ದು ಬಹಳ ವಿಶ್ವಾಸದ ಮೇಲೆ ಕೊಟ್ಟಿದ್ದೀರಿ. 32 ಲಾರಿಗಳು ಕೊಡೋದಂದರೆ ಈಸಿಯಲ್ಲ ಸರ್, 4.5 ಕೋಟಿ ರೂಪಾಯಿ, ಅದು 2 ದಿವಸದಲ್ಲಿ, ಎಂಥ ಸಾಗರ. ಆಮೇಲೆ ನಮಗೇನೆ ಭಯ ಆಗಿತ್ತು ನಾವು ಇದನ್ನು ಹಿಂಗೆ ಅಂತ. ಅದಾದ ನಂತರ ನಮಗೆ ಏನೋ ನೀವು ತಂದುಕೊಟ್ಟಿದ್ದೀರಿ, ಅದನ್ನು ತಲುಪಿಸ್ಬೇಕಲ್ಲ. ಆಮೇಲೆ ಅನೇಕರು, ಈವನ್ ಚಕ್ರವರ್ತಿ ಚಂದ್ರಚೂಡ್ ಪತ್ರಕರ್ತರು ಅಲ್ಲಿದ್ದರು, ಆಮೇಲೆ ಅನೇಕರು ನಮ್ಮ ಪ್ಯಾನಲ್ಗೆ ಬರುವಂಥ ಅನೇಕರು ಅಲ್ಲಿದ್ದರು. ಟಿ ಗುರುರಾಜ್ ಅವರು ಕೂಡ ಅಲ್ಲಿ ಹೋಗಿದ್ದಾರೆ. ಆಮೇಲೆ ಎಲ್ಲ ಕಡೆ ವಿರಾಜಪೇಟೆ, ನಾಪೋಕ್ಲು, ಎಲ್ಲೆಲ್ಲಿ ನಮಗೆ ಮಾಹಿತಿಗಳು ಬಂತು ಎಲ್ಲವನ್ನು ಕೂಡ ಅವ್ರಿಗೆ ಕಳಿಸಿದ್ದೀವಿ. ಸೊ ಎಲ್ಲವೂ ಕೂಡ ಅಲ್ಲಿಗೆ ತಲುಪಿದೆ. ಕೆಲವು ಏನಾಗಿದೆ ಅಂತಂದರೆ ಕೆಲವು ಲಾರಿಗಳನ್ನು ಓವರಾಲ್ ಅಲ್ಲೇ ನಿಲ್ಲಿಸಿದ್ದಾರೆ ಎಲ್ಲರೂ ಕೂಡ, ಅಂದರೆ ಇಳಿಸೋದು ಬೇಡ, ಸದ್ಯಕ್ಕೆ ಬೇಕಾಗಿಲ್ಲ ಅಂತೇಳಿ. ಸೊ ಹಾಗಾಗಿ ಆಹಾರ ಪೊಟ್ಟಣಗಳ ಯಾವುದೇ ಪ್ರಾಬ್ಲಮ್ ಇಲ್ಲ, ನೀವು ತಲೆ ಕೆಡಿಸ್ಕೊಬಿಡಿ, ಅದರ ಮಟ್ಟಿಗೆ ನಾನು ಗ್ಯಾರಂಟಿ ಕೊಡ್ತಾ ಇದ್ದೀನಿ. ಆಹಾರದ ಯಾವುದೇ ಕಡಿಮೆ ಇಲ್ಲ. ಯಾರಾದರೂ ಹೋಗುವವರಿದ್ದರೆ ಡಾಕ್ಟ್ರುಗಳು ಹೋಗಿ, ಅಟ್ಲೀಸ್ಟ್ ಮೆಡಿಸಿನ್ಸ್ ಮತ್ತು ಬೇಕೇ ಆಗುತ್ತೆ. ನಾವು ಬೇಕಾದಷ್ಟು ಕಳಿಸಿದ್ದು ನೋಡಿ, ಮೆಡಿಸಿನ್ಸ್, ಒಳ ಉಡುಪುಗಳು, ಚಪ್ಪಲ್ಸು, ಓಕೆ, ಮೆಡಿಸಿನ್ಸ್, ಒಳ ಉಡುಪುಗಳು, ಚಪ್ಪಲ್ಸ್, ಟಾರ್ಚು, ಟ್ಯಾಬ್ಲೆಟ್ಸ್ ಬೇಕಾಗುತ್ತೆ, ಯಾಕಂದರೆ ಕೆಲವರಿಗೆ ಶುಗರ್ ಇರುತ್ತೆ, ಮತ್ತೊಂದು ಇರುತ್ತೆ. ಆಮೇಲೆ ಅನೇಕ ಮಾಹಿತಿಗಳು ಬರ್ತಾ ಇದೆ, ಕೆಲವರಿಗೆ ಫ್ರೀ ಡಯಾಲಿಸಿಸ್ ಮಾಡ್ತೀನಿ ಅಂತ ಕೆಲವರು ಹೇಳಿದ್ದಾರೆ. ಆಮೇಲೆ ಎಲ್ಲ ಹೋಟೆಲ್ಗಳಲ್ಲಿ ಫ್ರೀ ಇದೆ, ಎಲ್ಲವೂ ಕೂಡ ಏನೇ ಪ್ರಾಬ್ಲಮ್ ಇಲ್ಲ ಅಲ್ಲಿ. ಈಗ ಅವರನ್ನು ಸುರಕ್ಷಿತವಾಗಿ, ಕೆಲವರು 60 ಜನ ಮಿಸ್ ಆಗಿದ್ದಾರೆ ಅನ್ನೋಂಥ ಮಾಹಿತಿಗಳು ಬರ್ತಾ ಇದೆ. ನೋಡೋಣ ನಮ್ಮಿಂದ ಏನು ಮಾಡ್ಬೋದು ಅಂತೇಳಿ.